ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಬುಲ್ ಸೋಲಿಗೆ ನೀನೇ ದೊಡ್ಡ ಕಾರಣ ಅಂತ ನಮ್ಮ ಪವನ್ ಕುಮಾರ್ ಶರವತ್ ಅವರು ನಮ್ಮ ಡಿಫೆಂಡರ್ಗಳ ಮೇಲೆ ಕೈ ಎತ್ತಿ ನೋಡ್ತಿದ್ದಾರೆ ವೀಕ್ಷಕರೇ. ತುಂಬ ತುಂಬ ಬೇಸರವಾದಂಥ ಸಂಗತಿ. ಯಾಕಪ್ಪ ಅಂದರೆ ನಮ್ಮ ಡಿಫೆನ್ಸು ಏನೇನೆಲ್ಲ ತಪ್ಪು ಮಾಡ್ತಿದ್ಯಪ್ಪ ಅಂದರೆ, ಮಹೇಂದರ್ ಸಿಂಗ್ ತಪ್ಪು, ಮಯೂರ್ ಕದಂ ತಪ್ಪು, ಅಮನು ಕೂಡ ಒಂದೊಂದು ಚೆನ್ನಾಗಿ ಮಾಡಿದ್ರು, ಒಂದೊಂದು ತಪ್ಪುಗಳು ಮಾಡಿದ್ರು. ಸೌರವ್ ನಮ್ದಲ್ಲಿ ಒಬ್ಬರೇ ಗುರು ಓಕೆ ಓಕೆ ಆಗಿ ಮಾಡ್ತಾರದು, ಅದನ್ನು ಬಿಟ್ಟರೆ ಇನ್ನು ಯಾರು ಕೂಡ ಚೆನ್ನಾಗಿ ಆಡ್ತಿಲ್ಲ. ಪವನ್ ಕುಮಾರ್ ಶರವತ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಮಾತಾಡಿದರೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪವನ್ ಕುಮಾರ್ ಶರವತ್ ಅವರು ಹೇಳಿದ್ದೇನಪ್ಪ ಅಂದ್ರೆ, ನಮ್ಮ ಡಿಫೆನ್ಸ್ ಕರೆಕ್ಟ್ ಆಗಿ ಮಾಡ್ತಿಲ್ಲ, ನಮ್ಮ ಕೋಚ್ ಕರೆಕ್ಟ್ ಆಗಿ ಕೋಚಿಂಗ್ ಕೊಡ್ತಾ ಇದ್ರೆ ಆದ್ರೆ ನಮ್ಮ ಡಿಫೆನ್ಸ್ ತಪ್ಪು ಮಾಡ್ತಿದೆ, ನಮ್ಮ ರೈಡರ್ಸ್ ಕೂಡ ತಪ್ಪು ಮಾಡ್ತಿದ್ದಾರೆ. ಡಿಫೆಂಡರ್ಸ್ ಅಲ್ಲಿ ಮಯೂರ್ ಕದಂ, ಮಹೇಂದರ್ ಸಿಂಗ್ ಕೆಲವೊಂದು ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ, ಮಾಡಿದ ತಪ್ಪೇ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಪ್ಲೇಯರು, ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆದರೂ ಕೂಡ ಅವರಿಗೆ ಕರೆಕ್ಟ್ ಆಗಿ ಆಡಕ್ಕೆ ಬರ್ತಿಲ್ಲ. ಕರೆಕ್ಟ್ ಆಗಿ ಆಡಬೇಕು, ಮುಂದಿನ ಪಂದ್ಯದಲ್ಲಿ ನಮಗೆ ತುಂಬ ತುಂಬ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ನೆಕ್ಸ್ಟ್ ಪಂದ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಸಂಕಷ್ಟ ಎದುರಾಗಿದ್ದಾರೆ ನಮಗೆ ಅಂತ ಪವನ್ ಕುಮಾರ್ ಶರವತ್ ಅವರು ಹೇಳಿದ್ದಾರೆ. ಕೋಚ್ ಸಖತ್ತಾಗಿ ಆಡ್ತಾರೆ, ಕೋಚ್ ಬ್ರಿಲಿಯಂಟ್ ಆಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಟ್ಯಾಕಲ್ ಆಗಿರ್ಬೋದು. ಅಭಿಷೇಕ್ ಸಿಂಗ್ ಇವತ್ತು ಚೆನ್ನಾಗಿ ಆಡೋದು ನನಗೆ ಖುಷಿಯಾಯಿತು, ಅಭಿಷೇಕ್ ಸಿಂಗ್ ಅವರು ಆಡಿದ್ದು ಅಂತ ನಮ್ಮ ಪವನ್ ಕುಮಾರ್ ಶರವತ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಇದು ನಮಗೆ ಖುಷಿಯಾಗಂತ ಸಂಗತಿ. ಯಾಕಪ್ಪ ಅಂದ್ರೆ ಸೋತ್ ಮೇಲೆ ಗೆದ್ದದು, ಅದರಲ್ಲೂ ಯು ಮುಂಬೈ ವಿರುದ್ಧ ಎರಡು ಸಲ ಸೋತ್ ಮೇಲೆ ನೆಕ್ಸ್ಟ್ ಮ್ಯಾಚ್ ನಾವು ಬೆಂಕಿಯಾದ ಗೆಲುವನ್ನು ಕಂಡೇ ಕಾಣ್ತೀರಿ. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಡಿಸಾಸ್ಟರ್ ಮೇಲೆ ಡಿಸಾಸ್ಟರ್ ಅನ್ನೋ ಆಗಿದೆ. ನಮ್ಮ ಕೋಚ್ ತುಂಬ ತುಂಬ ಆಂಗ್ರಿ ಮಾಡ್ಕೊಂಡಿದ್ದಾರೆ ಪವನ್ ಕುಮಾರ್ ಶರವತ್ ಮೇಲೂ ಕೂಡ, ಪ್ಲಸ್ ನಮ್ಮ ತಂಡದ ಪ್ರಮುಖ ಆಟಗಾರರ ವಿರುದ್ಧ ಕೂಡ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.